ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ಕೋವಿಡ್ ಹೆಸರಿನಲ್ಲಿ ನಡೆದಿರುವ ವ್ಯಾಪಕ ಭ್ರಷ್ಟಾಚಾರ ಪ್ರಕರಣವನ್ನ ನ್ಯಾಯಾಂಗ ತನಿಖೆ ನಡೆಸಲೇಬೇಕು ಎಂದು ತುಮಕೂರಿನಲ್ಲಿ ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದ್ದಾರೆ. ಕೋವಿಡ್ ಭ್ರಷ್ಟಾಚಾರ ಪ್ರಕರಣವನ್ನು ಹೈಕೋರ್ಟ್ನ ಹಾಲಿ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ನಡೆಸಬೇಕೆಂದು ಮಾಜಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ ಮತ್ತು ಬೆಂಗಳೂರಿನ ಶಿವಾಜಿನಗರ ಕ್ಷೇತ್ರದ ಶಾಸಕ ರಿಜ್ವಾನ್ ಹರ್ಷದ್ ಜಂಟಿಯಾಗಿ ಆಗ್ರಹಿಸಿದ್ದಾರೆ. ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಈ ಇಬ್ಬರು ಮುಖಂಡರುಗಳು ಮಾತನಾಡಿ ಬಿಜೆಪಿ ಸರ್ಕಾರದ ಆಡಳಿತ ವೈಖರಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಳವಾಗುತ್ತಿದ್ದು ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಟೀಕಿಸಿದರು. ಇಡೀ ದೇಶದಲ್ಲಿ 15 ಲಕ್ಷ ಕೊರೋನಾ ಸೋಂಕಿತರಿದ್ದು 35,000 ಜನ ಕೊರೋನಾದಿಂದ ಮೃತಪಟ್ಟಿದ್ದಾರೆಂದು ಮಾಜಿ ಸಚಿವ ಶಿವಶಂಕರ ರೆಡ್ಡಿ ಮಾಹಿತಿ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೊರೋನಾವನ್ನು ವೈಜ್ಞಾನಿಕವಾಗಿ ನಿಯಂತ್ರಿಸದೆ ಕೇವಲ ಭಾವನಾತ್ಮಕವಾಗಿ ನಿಯಂತ್ರಿಸಲು ಸಾಧ್ಯವೇ ಎಂದು ಶಿವಶಂಕರ ರೆಡ್ಡಿ ಪ್ರಶ್ನಿಸಿದರು. ಆರೋಗ್ಯ ಸಚಿವ ಶ್ರೀರಾಮುಲುರವರು ಕೊರೋನಾ ಅಟ್ಟಹಾಸವನ್ನು ನಿಯಂತ್ರಿಸದೆ ಕೊರೋನಾ ಮಿತಿ ಮೀರಿ ಹೋಗುತ್ತಿದ್ದು ದೇವರೇ ಕಾಪಾಡಬೇಕೆಂದು ಹೇಳಿದ್ದನ್ನು ಕಾಂಗ್ರೆಸ್ ಮುಖಂಡ ಹಾಗೂ ಶಾಸಕ ರಿಜ್ವಾನ್ ಪಾಷಾ ರವರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಕೊರೋನಾ ಅಟ್ಟಹಾಸದಿಂದಾಗಿ ಜನರಿಗೆ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗಲಿಲ್ಲ, ಆಂಬ್ಯುಲೆನ್ಸ್ ದೊರೆಯುತ್ತಿಲ್ಲ, ಚಿಕಿತ್ಸೆ ಸಿಗದೆ ಆಸ್ಪತ್ರೆಗಳ ಮುಂದೆಯೇ ಸಾಯುತ್ತಿದ್ದಾರೆ ಎಂದು ತಿಳಿಸಿದರು. ಸಾಕಷ್ಟು ಭ್ರಷ್ಟಾಚಾರವನ್ನ ಇವತ್ತು ಇದಕ್ಕೆ ಭ್ರಷ್ಟಾಚಾರ ಆಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈಗಾಗಲೇ ಹೈಕೋರ್ಟ್ ಅಲ್ಲಿ ಯಾರೋ ಕೂಡ ದಾವೆ ಹಾಕ್ತಿದ್ರು. ಏನೇ ಖರ್ಚು ಮಾಡಿದ್ದಾರೆ, ಯಾವ್ಯಾವ ಇಲಾಖೆಯಿಂದ ಹಾಕಿದ್ದಾರೆ ಅಂತೇಳಿ ಕೇಳಿದಾಗ ಸರ್ಕಾರವೇ ಅಫಿಡವಿಟ್ ಸಲ್ಲಿಸಿದೆ. ಈ ರೀತಿ ಇಷ್ಟಿಷ್ಟು ನಾವು ಖರ್ಚು ಮಾಡಿದ್ದೀವಿ ಅಂತೇಳಿ ಬೇರೆ ಬೇರೆ ಇಲಾಖೆಗಳ ಮುಖಾಂತರ, ಇವತ್ತು ಬೇರೆ ಬೇರೆ ಇಲಾಖೆಗಳ ಮುಖಾಂತರ ಈ ಕೋವಿಡ್ ಕಾಯಿಲೆ ನಿಯಂತ್ರಣಕ್ಕೆ ಸರ್ಕಾರ 4,200 ಕೋಟಿಯಿಂದ ಇದುವರೆಗೆ ಖರ್ಚು ಮಾಡಿದೆ ಅಂತೇಳಿ ಸರ್ಕಾರನೇ ಅಫಿಡವಿಟ್ ಸಲ್ಲಿಸಿದೆ. ಅದರಲ್ಲಿ ಸುಮಾರು 4,000 ಕೋಟಿಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಸುಮಾರು 2,000 ಕೋಟಿ ಇವತ್ತು ಮಧ್ಯವರ್ತಿಗಳ ಕೈಪಾಲಾಗಿದೆ ಅನ್ನೋದಕ್ಕೆ ನಾನು ಕೆಲವು ಅಂಕಾಂಶಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಮತ್ತು ಈ ರೀತಿ ಹಣ ಬೇರೆ ಮಧ್ಯವರ್ತಿಗಳು ಹೋಗೋದಕ್ಕೆ ಎಲ್ಲೋ ಇದು, ಇದಕ್ಕೆ ಕಾರಣ ಯಾರು, ಇದಕ್ಕೆ ಕಾರಣ ಇರತಕ್ಕಂಥ ಮಂತ್ರಿಗಳ ಉತ್ತರ ಏನು, ಮಂತ್ರಿಗಳ ಜವಾಬ್ದಾರಿ ಇಲ್ವಾ, ಅಥವಾ ಸರ್ಕಾರದ ಗಮನಕ್ಕೆ ಈ ಭ್ರಷ್ಟಾಚಾರದ ವಿಚಾರ ಇಲ್ಲವೇ, ಇದು ಸರ್ಕಾರದ ಒಪ್ಪಿಗೆಯಿಂದ ನಡೆಯುತ್ತೆ ಅಂತಕ್ಕಂಥ ಹಲವಾರು ಸಂಶಯಗಳು ನಮ್ಮ ಮುಂದೆ ಕಾಡ್ತವೆ. ಇವತ್ತು ಒಂದು ಉದಾಹರಣೆ ನಾನು ಹೇಳಿ ತಿಳಿಸ್ತೇನೆ. ವೆಂಟಿಲೇಟರ್ ಖರೀದಿ ಮಾಡ್ತಕ್ಕಂಥದ್ದು ಭ್ರಷ್ಟಾಚಾರ ಹೇಗಾಗಿದೆ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಸಚಿವರು ಜನರ ಆರೋಗ್ಯ ಕಡೆ ಗಮನ ಕೊಡದೆ ಕೋವಿಡ್ ಹೆಸರಿನಲ್ಲಿ ಔಷಧಿ, ಸ್ಯಾನಿಟೈಸರ್, ವೆಂಟಿಲೇಟರ್, ಮಾಸ್ಕ್ ಇನ್ನಿತರ ವಸ್ತುಗಳ ಖರೀದಿಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಎಂದು ರಿಜ್ವಾನ್ ಪಾಷಾ ಆರೋಪಿಸಿದರು. ಇಷ್ಟೇ 1,30,000 ಜನರಿಗೆ ನಿಮ್ಮ ಸರ್ಕಾರ ಇಲ್ಲಿ ಮಾಧುಸ್ವಾಮಿ ಅವರು ಹೇಳಿರ್ತಕ್ಕಂತ ಹೇಳಿಕೆ ನಾನು ಕೇಳಿದ್ದೇನೆ. ನಾವು ಅಸಹಾಯಕರು ಆಗಿದ್ದೀವಿ ಅಂತ ನಾನು ಕೇಳ್ತೀನಿ ಮಾಧುಸ್ವಾಮಿ ಅವ್ರಿಗೆ. ನೀವು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೀರಿ, ಜಿಲ್ಲಾ ಉಸ್ತುವಾರಿ, ಎಷ್ಟು ಬಾರಿ ರಿವ್ಯೂ ಮಾಡಿದ್ರು 5 ತಿಂಗಳಿಂದ ಎಷ್ಟು ಬಾರಿ ರಿವ್ಯೂ ಮಾಡಿದ್ರು, ಎಷ್ಟು ತಾಲೂಕನ್ನು ನೀವು ಭೇಟಿ ಕೊಟ್ಟಿದ್ದೀರಿ ಅಂತ ಅವ್ರು ಹೇಳ್ಬೇಕಲ್ಲ. ಅವ್ರು ಇಲ್ಲೇ ಠಿಕಾಣೆ ಹೊಡಿಬೇಕಿತ್ತು, ದಿನನಿತ್ಯ ರಿಪೋರ್ಟ್ ತಗೋಬೇಕಿತ್ತು, ಟ್ರ್ಯಾಕಿಂಗ್, ಟ್ರೇಸಿಂಗ್, ಕ್ವಾರಂಟೈನ್ ಮಾಡ್ತಕ್ಕಂಥ ಎಕ್ಸಸೈಸ್ ಅವ್ರು ನಿಂತ್ಕೊಂಡು ಮಾಡಬೇಕಿತ್ತು. ನಾವು ಟೆಸ್ಟ್ ಮಾಡೋಕ್ಕೆ ಅಡಿಕ್ವೇಟ್ ಕಿಟ್ಸ್ ಅನ್ನು ನಾವು ಪ್ರೊಕ್ಯೂರ್ ಮಾಡ್ಕೋಬೇಕಿತ್ತು. ಇವತ್ತು ಟೆಸ್ಟ್ ಮಾಡೋಕೆ ಕಿಟ್ಟೇ ಇಲ್ವಲ್ಲ, ಲ್ಯಾಬ್ ಸೆಟಪ್ ಮಾಡೋಕ್ಕೆ ನಿಮಗೆ 6 ತಿಂಗಳು ಆಗ್ತಾ ಇದೆಯಲ್ಲ. ಸೊ ನಮ್ಮ ಒಂದು ನಾವು ಎಚ್ಚರಿಕೆ ಯಾಕೆ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ಅಂದರೆ, ಈ ಸಮಯದಲ್ಲಿ ನಾವೆಲ್ಲ ಒಂದಾಗಿ ಹೋರಾಡಬೇಕು. ದಯವಿಟ್ಟು ನೀವು ಒಂದು ಕಡೆ ಈ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು, ಇನ್ನೊಂದು ಕಡೆ ಸೈಂಟಿಫಿಕ್ ಅಪ್ರೋಚ್ ತಗೊಳ್ಳಿ, ಈ ಸೋಂಕನ್ನು ನೀವು ಹೋರಾಡಬೇಕು. ನಿಮ್ಮ ಮಂತ್ರಿಗಳು ಬೇಜವಾಬ್ದಾರಿಯಾಗಿ ಮಾತನಾಡ್ಕೊಡ್ದು, ನೀವೇ ದೇವ್ರ ಗತಿ ಅಂತ ಹೇಳ್ಬಿಟ್ರೆ, ನಾವು ಅಸಹಕಾರ ಅಂತ ಹೇಳ್ಬಿಟ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಮಾಜಿ ಸಚಿವ ಟಿ ಬಿ ಜಯಚಂದ್ರ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ, ಮಾಜಿ ಶಾಸಕ ಡಾಕ್ಟರ್ ಎಸ್ ರಫೀಕ್ ಅಹಮದ್, ಆರ್ ನಾರಾಯಣ್, ರಾಜೇಂದ್ರ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ರಿಜ್ವಾನ್ ಪಾಷಾ ರವರನ್ನು ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅತೀಕ್ ಅಹಮದ್ ರವರು ಅದ್ದೂರಿಯಿಂದ ಸ್ವಾಗತಿಸಿದರು. ಜಿಲ್ಲಾ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ರಾಜೇಂದ್ರ ಅವರ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮುಂಭಾಗ ರಿಜ್ವಾನ್ ಪಾಷಾ ಮತ್ತು ಶಿವಶಂಕರ್ ರೆಡ್ಡಿ ರವರನ್ನು ಸ್ವಾಗತಿಸಲಾಯಿತು. ಅಯೋಧ್ಯೆಯಲ್ಲಿ ಆಗಸ್ಟ್ 5ರಂದು ಬೆಳಗ್ಗೆ ಶ್ರೀರಾಮ ಮಂದಿರದಲ್ಲಿ ಶಿಲಾನ್ಯಾಸ ಸಂದರ್ಭದಲ್ಲಿ ಸಮಸ್ತ ಹಿಂದೂಗಳು ಶ್ರೀರಾಮ ಸ್ಮರಣೆ ಹಾಗೂ ವಿಜಯೋತ್ಸವ ಆಚರಿಸಬೇಕೆಂದು ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡರು ಕರೆ ನೀಡಿದರು.
ಅಯೋಧ್ಯೆಯಲ್ಲಿ ಇದೇ ತಿಂಗಳ 5ರಂದು ಬೆಳಿಗ್ಗೆ ಶ್ರೀರಾಮನ ಭವ್ಯ ಮಂದಿರದ ಭೂಮಿ ಪೂಜೆ ಮತ್ತು ಶಿಲಾನ್ಯಾಸ ನಡೆಯುವ ಸಂದರ್ಭದಲ್ಲಿ ಸಮಸ್ತ ಹಿಂದೂಗಳು ತಾವಿದ್ದ ಸ್ಥಳದಲ್ಲೇ ಅಯೋಧ್ಯೆ ಕಡೆ ಮುಖ ಮಾಡಿ ಶ್ರೀರಾಮನ ಸ್ಮರಣೆ ಮಾಡಬೇಕೆಂದು ವಿಶ್ವ ಹಿಂದೂ ಪರಿಷತ್ ಮನವಿ ಮಾಡಿದೆ. ತುಮಕೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರಾದ ಜಿಕೆ ಶ್ರೀನಿವಾಸ್ ಮಾತನಾಡಿ, ಅಂದು ಸಂಜೆ ಮನೆ ಮನೆಗಳಲ್ಲಿ ಮತ್ತು ಮಂದಿರಗಳಲ್ಲಿ ಶ್ರೀರಾಮ ದೀಪ ಬೆಳಗಿಸಿ ಸಾಮರಸ್ಯದ ಜೊತೆಯ ಸಂದೇಶ ಸಾರುವಂತೆ ಕೋರಿದರು. ಮಂದಿರದ ಶಿಲಾನ್ಯಾಸ ಸಂದರ್ಭದಲ್ಲಿ ಸಮಸ್ತ ಹಿಂದೂಗಳು 108 ಬಾರಿ ಶ್ರೀರಾಮನ ಹೆಸರಿನಲ್ಲಿ ಜಪ ಮಾಡುವಂತೆ ಶ್ರೀನಿವಾಸ್ ಅವರು ಕೋರಿದ್ದಾರೆ. ಕಳೆದ 500 ವರ್ಷಗಳಿಂದ ಸಮಸ್ತ ಭಾರತದ ಹಿಂದೂಗಳು ಹೋರಾಟ ಮಾಡ್ತಾ ಇದ್ರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು, ನಿರ್ಮಾಣವಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಈಗ ನಾಡಿದ್ದು 5ನೇ ತಾರೀಕು ಶಿಲಾನ್ಯಾಸ ಕಾರ್ಯಕ್ರಮ ಇದೆ. ಭಾರತದ ಪ್ರಧಾನಮಂತ್ರಿಗಳು ಭಾಗವಹಿಸ್ತಾ ಇದ್ದಾರೆ, ರಾಷ್ಟ್ರಪತಿಗಳು ಭಾಗವಹಿಸ್ತಾ ಇದ್ದಾರೆ, ಹಾಗೆ ನಮ್ಮ RSS ಪ್ರಮುಖ ಮೋಹನ್ ಭಾಗವತರು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಶುಭ ದಿನದಿಂದು ಸಮಸ್ತ ಹಿಂದೂಗಳು ಬೆಳಿಗ್ಗೆ ತಮ್ಮ ಸ್ನಾನವಾದ ನಂತರ ತಮ್ಮ ಇಷ್ಟವಾದ ದೇವರ ಮುಂದೆ ಕೂತುಕೊಂಡು 108 ಬಾರಿ ಶ್ರೀರಾಮನ ಜಪ ಮಾಡಿ ಅಂತ ನಾವು ಎಲ್ಲ ಹಿಂದೂಗಳಿಗೂ ಕೇಳ್ಕೊಳ್ತಿದ್ದೀವಿ. ಹಾಗೆ 11:30 ಮುಹೂರ್ತ, 11:30 12 ಕಾಲ ಮುಹೂರ್ತ ಇದೆಯಲ್ಲ, ಆ ಟೈಮಲ್ಲಿ ಎಲ್ಲರೂ ಉತ್ತರದ ಕಡೆಗೆ ಮುಖ ಮಾಡಿ ಭಜನೆ ಕಾರ್ಯಕ್ರಮನೋ ರಾಮನ ಸ್ತೋತ್ರಗಳನ್ನ ಭಜನೆ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಹಾಗೆ ಎಲ್ಲರೂ ಒಂದು ಸಾಮೂಹಿಕವಾಗಿ ಸೇರಿ ಈ ಕಾರ್ಯಕ್ರಮದ ನಂತರ ಒಂದು ಸಿಹಿ ಹಂಚಿಕೆಯನ್ನು ಸಮಸ್ತ ಹಿಂದೂಗಳು ಮಾಡಬೇಕು, ತಮ್ಮ ತಮ್ಮ ಮನೆಯಲ್ಲಿ ಮಾಡಬೇಕು, ತಮ್ಮ ತಮ್ಮ ಬಡಾವಣೆಯಲ್ಲಿ ಮಾಡಬೇಕು, ಬೀದಿ ಬೀದಿಯಲ್ಲೂ ಮಾಡಬೇಕು. ಇದೊಂದು ವಿಜಯೋತ್ಸವ, ಇದು 500 ವರ್ಷಗಳ ಒಂಥರ ನಮಗೆ ಸಿಕ್ಕಿರುವ ಜಯ ಇದು. ಅದು ನ್ಯಾಯಾಲಯದ ಆದೇಶನೇ ಕೊಟ್ಟಿದೆ, ನಮಗೆ ತೀರ್ಪು ಕೊಟ್ಟಿದ್ದಾರೆ ಅದಕ್ಕೋಸ್ಕರನೇ. ಆದ್ದರಿಂದ ತೀರ್ಪು ಕೊಟ್ಟಾಗ ವಿಜಯೋತ್ಸವ ಮಾಡಬೇಡಿ ಅಂತ ನಮಗೆಲ್ಲ ಕರೆ ಕೊಟ್ಟಿದ್ರು. ಈಗ ವಿಜಯೋತ್ಸವ ಮಾಡ್ಬೋದು, ಮಾಡೋದಂದರೆ ಈ ರೀತಿಯಾಗಿ ಸಾಮೂಹಿಕವಾಗಿ ಎಲ್ಲ ಸೇರಿಕೊಂಡು ಮಾಡಿ ಅಂತ ಹೇಳಿದ್ದಾರೆ. ಸಂಜೆ 5 ಗಂಟೆಗೆ ಎಲ್ಲರ ಮನೆ ಮುಂದೆನೂ ದೀಪ ಹಚ್ಚಬೇಕು, ಎಲ್ಲರ ಮನೆ ಮುಂದೆ ದೀಪ ಹಚ್ಚಬೇಕು, ಒಳಗಡೆ ಅಲ್ಲ, ಹೊರಗಡೆ ದೀಪ ಹಚ್ಚಿ ಭಗವದ್ವಜನ ಮನೆ ಮುಂದೆ ಆರಿಸ್ಬೇಕು ಅಂತ ನಾವು ಸಮಸ್ತ ಹಿಂದೂಗಳಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಇದೇ ಸಂದರ್ಭದಲ್ಲಿ ಬಡಾವಣೆಗಳಲ್ಲಿ ಬೀದಿ ಬೀದಿಗಳಲ್ಲಿ ವಿಜಯೋತ್ಸವವನ್ನು ಆಚರಿಸುವಂತೆ ಮನವಿ ಮಾಡಿದರು. ಇನ್ನು ವೇಳೆಯಲ್ಲಿ ಮಂಜು ಭಾರ್ಗವ, ಕುಮಾರ್ ದಯಾನಂದ್ ಮತ್ತಿತರರು ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿ ಯಡಿಯೂರಪ್ಪರವರ ವಿರುದ್ಧ ಷಡ್ಯಂತ್ರ ನಡೆಸುತ್ತಿರುವವರ ವಿರುದ್ಧ ತಿಪಟೂರಿನಲ್ಲಿ ವೀರಶೈವ ಲಿಂಗಾಯತ ಸ್ವಾಮೀಜಿಗಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಯಡಿಯೂರಪ್ಪನವರ ವಿರುದ್ಧ ಷಡ್ಯಂತ್ರ ರೂಪಿಸುತ್ತಿರುವುದು ಖಂಡನೀಯ. ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬರಲು ಹಾಗೂ ದೇಶದಲ್ಲಿಯೂ ಬಿಜೆಪಿ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ 16 ವರ್ಷಗಳಿಂದ ಹಗಲಿರುಳು ಹೋರಾಟ ಪಕ್ಷ ಸಂಘಟನೆಯಲ್ಲಿ ತೊಡಗಿ ಇದೀಗ ಅಧಿಕಾರ ಚುಕ್ಕಾಣ ಹಿಡಿದು 1 ವರ್ಷ ಯಶಸ್ವಿ ಆಡಳಿತ ನಡೆಸುತ್ತಿರುವ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಕುರ್ಚಿಯನ್ನು ಕೆಲವರು ಅಲುಗಾಡಿಸುವ ಬಗ್ಗೆ ಸುದ್ದಿ ಮಾಧ್ಯಮಗಳು ಹಾಗೂ ಪತ್ರಿಕೆಗಳಲ್ಲಿ ಕೇಳಿ ಬರುತ್ತಿರುವ ವಿಷಯ ನಿಜವಾಗಿದ್ದರೆ ಅಂತಹವರಿಗೆ ದೇವರು ಒಳ್ಳೆ ಬುದ್ಧಿ ನೀಡಲಿ ಎಂದು ನಗರದ ಶ್ರೀ ಷಡಕ್ಷರ ಮಠದ ಶ್ರೀ ರುದ್ರಮುನಿ ಸ್ವಾಮೀಜಿಯವರು ತಿಳಿಸಿದ್ದಾರೆ. ನಗರದಲ್ಲಿ ಶ್ರೀಮಠದಲ್ಲಿ ವಿವಿಧ 10 ಹೆಚ್ಚು ವೀರಶೈವ ಮಠಾಧೀಶರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿದ ಶ್ರೀ ರುದ್ರಮುನಿ ಶ್ರೀಗಳು ಮಾತನಾಡುತ್ತಾ, ಮುಖ್ಯಮಂತ್ರಿ ಯಡಿಯೂರಪ್ಪನವರು ರೈತರು ಸಾಮಾನ್ಯರು ನಿರ್ಗತಿಕರ ಪರವಾಗಿ ನಿರಂತರ ಹೋರಾಟ ನಡೆಸಿಕೊಂಡು ಬಂದು ರಾಜ್ಯದ ಹಿರಿಯ ರಾಜಕಾರಣಿಗಳಾದ HC ದೇವೇಗೌಡರು, SN ಕೃಷ್ಣರಂತೆ ರಾಜ್ಯದ ಅಧಿಕಾರ ಚುಕ್ಕಾಣ ಹಿಡಿದಿದ್ದಾರೆ. ಅವರು ತಮ್ಮ ವಯಸ್ಸು ಶಕ್ತಿ ಮೀರಿ ರಾಜ್ಯದ ರೈತರ ಸಾಮಾನ್ಯ ವರ್ಗದ ಜನರ ಋಣ ತೀರಿಸುವ, ಅವರ ಸಂಕಷ್ಟಗಳಿಗೆ ಸ್ಪಂದಿಸುವ ಜೊತೆಗೆ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. COVID-19 ನಿಯಂತ್ರಣ ಹಾಗೂ ಇಂತಹ ಸಂದಿಗ್ಧ ಸ್ಥಿತಿಯಲ್ಲೂ ರಾಜ್ಯದ ಅಭಿವೃದ್ಧಿಗೆ ಜನರ ಆರೋಗ್ಯಕ್ಕೆ ಹಗಲಿರುಳು ದುಡಿಯುತ್ತಿದ್ದಾರೆ. ಹಾಗೂ ಆಶ್ಚರ್ಯವನ್ನ ತಂದಿರುವುದಲ್ಲದೆ ನಮ್ಮೆಲ್ಲರಿಗೂ ಸಹ ಅತೀವ ನೋವನ್ನುಂಟು ಮಾಡಿರುವಂತ ವಿಷಯ ಆಗಿದೆ. ಯಾಕಂತ ಹೇಳಿದ್ರೆ ಯಡಿಯೂರಪ್ಪನವರ ಒಂದು ಚುನಾವಣೆಗೆ ಪೂರ್ವದಲ್ಲಿ ಯಡಿಯೂರಪ್ಪನವರನ್ನು ಕರ್ನಾಟಕ ರಾಜ್ಯದ ಒಂದು ಮುಖ್ಯವಾಹಿನಿಯಲ್ಲಿ ಅವರು ಬರುವಂಥ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಯವರಾಗಿರ್ಬೋದು, ರಾಷ್ಟ್ರ ನಾಯಕರು ಆಗಿನ ಸಂದರ್ಭದಲ್ಲಿ ಇದ್ದಂಥ ಅಮಿತ್ ಶಾ ಅವರು ಆಗಿರ್ಬೋದು, ಅವ್ರು ಒಂದೇ ಮಾತನ್ನು ಹೇಳಿದರು. ಏನು ಅಂತೇಳಿದರೆ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಅವರಿಗೆ ನೀವೆಲ್ಲ ಸಹಕಾರ
ಮತ್ತು ಸಹಾಯವನ್ನು ನೀಡಬೇಕು ಅಂತೇಳಿ ಕರ್ನಾಟಕದ ಜನತೆಯಲ್ಲಿ ಅವರು ಬಹಿರಂಗವಾಗಿ ಹೇಳಿರುವಂತಹದ್ದು ನಮ್ಮನೆಲ್ಲರಿಗೂ ಸಹ ಗೊತ್ತಿರುವಂಥ ವಿಷಯ. ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ಬಿಜೆಪಿ ಸರ್ಕಾರ, ಇವತ್ತೇನಾದರೂ ದೇಶದ ಇತಿಹಾಸದಲ್ಲಿ ಬಿಜೆಪಿ ಸರ್ಕಾರ ಅದು ಬಂದಿದೆ ಅಂತ ಹೇಳಿದರೆ ಅದು ಕರ್ನಾಟಕ ರಾಜ್ಯದಲ್ಲಿ. ಅದಕ್ಕೆ ಮುಖ್ಯ ಕಾರಣಕರ್ತರು ಯಾರು ಅಂತ ಹೇಳಿದರೆ ಅದು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಅನ್ನುವಂಥದ್ದನ್ನು ಯಾರೂ ಸಹ ಮರೆಯುವಂಥ ಪ್ರಶ್ನೆಯಲ್ಲ, ಅದನ್ನು ಮರೆಯಲು ಸಹ. ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ದೊಡ್ಡಮುಣ ರಂಭಾಪುರಿ ಶಾಖಾ ಮಠದ ರೇವಣ ಸಿದ್ದೇಶ್ವರ ಸ್ವಾಮೀಜಿ ಅವರು, ಮಾದೇವಹಳ್ಳಿ ಶ್ರೀಶೈಲ ಶಾಖಾ ಮಠದ ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮೀಜಿ, ಬಿದರೆ ದೊಡ್ಡ ಮಠದ ಶ್ರೀ ಪ್ರಭುಕುಮಾರ ಶಿವಾಚಾರ್ಯ ಸ್ವಾಮೀಜಿಯವರು, ಬೆಳ್ಳಾವಿ ಶ್ರೀ ಕಾರದೇಶ್ವರ ಮಠದ ಶ್ರೀ ಕಾರದೇಶ್ವರ ಸ್ವಾಮೀಜಿಯವರು, ದೊಡ್ಡಮೆಟ್ಟಿಕುರ್ಕೆ ಬೂದಿಹಾಳ ವಿರಕ್ತ ಮಠದ ಶ್ರೀ ಶಶಿಶೇಖರ ಸ್ವಾಮೀಜಿಯವರು, ಅಂಬಲದೇವರಹಳ್ಳಿ ಶ್ರೀ ಉಜ್ಜನೇಶ್ವರ ಮಠದ ಶ್ರೀ ಉಜ್ಜನೇಶ್ವರ ಸ್ವಾಮೀಜಿಯವರು, ತಂಗನಹಳ್ಳಿ ಅನ್ನಪೂರ್ಣೇಶ್ವರ ಮಹಾಸಂಸ್ಥಾನದ ಶ್ರೀ ಬಸವ ಮಹಾಲಿಂಗ ಸ್ವಾಮೀಜಿಯವರು ಹಾಜರಿದ್ದರು. ಮಾದಿಗ ಜನಾಂಗಕ್ಕೆ ಟೂಡಾ ಅಧ್ಯಕ್ಷ ಸ್ಥಾನ ನೀಡಬೇಕೆಂದು ಜಿಲ್ಲಾ ಡಿಎಸ್ಎಸ್ ಅಧ್ಯಕ್ಷ ಪಿಎನ್ ರಾಮಯ್ಯ ಆಗ್ರಹಿಸಿದ್ದಾರೆ. ಮಾದಿಗ ಜನಾಂಗಕ್ಕೆ ತುಮಕೂರು ಟೂಡಾ ಅಧ್ಯಕ್ಷ ಸ್ಥಾನ ನೀಡಬೇಕೆಂದು ಜಿಲ್ಲಾ ಮಾದಿಗ ದಲಿತ ಸಂಘಟನೆಗಳ ಒಕ್ಕೂಟ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದೆ. ನಗರದ ದತ್ತಾಂಶ ಕಚೇರಿಯಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಸಭೆ ಸೇರಿ ರಾಜ್ಯದಲ್ಲಿ ಬಹುಸಂಖ್ಯಾತ ಮಾದಿಗ ಸಮುದಾಯವಿದ್ದು ತುಮಕೂರು ಜಿಲ್ಲೆಯ 10 ಕ್ಷೇತ್ರಗಳಲ್ಲೂ ಮಾದಿಗ ಜನಾಂಗ ಅಧಿಕ ಸಂಖ್ಯೆಯಲ್ಲಿದ್ದಾರೆ. ದಲಿತ ಸಮುದಾಯದ ಜಿಲ್ಲಾ ಮುಖಂಡರಾದ ರಾಮಚಂದ್ರಪ್ಪ ಅವರಿಗೆ ಟೂಡಾ ಅಧ್ಯಕ್ಷ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ರಾಮಚಂದ್ರಪ್ಪ ಅವರು ಬಿಜೆಪಿ ಪಕ್ಷದಲ್ಲಿ ನಿಷ್ಠಾವಂತ ಸಕ್ರಿಯ ಕಾರ್ಯಕರ್ತರಾಗಿ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷರಾಗಿ, ಸ್ಲಂ ಮೋರ್ಚಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಮಾದಿಗ ಜನಾಂಗದ ನಾಗಾರ್ಜುನ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸೇವೆ ಮಾಡುತ್ತಿದ್ದಾರೆ. ಜಿಎಸ್ ಬಸವರಾಜು ಅವರ 25 ವರ್ಷಗಳ ಅಭಿಮಾನಿ ಅನುಯಾಯಿಯಾಗಿದ್ದಾರೆ. ವಿಧಾನಸಭೆ ಚುನಾವಣೆಗಳಲ್ಲಿ ತಮ್ಮ ಜನಾಂಗವನ್ನು ಬಿಜೆಪಿ ಪಕ್ಷದ ಕಡೆ ಸೆಳೆಯುವಲ್ಲಿ ಶ್ರಮಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಆದ್ದರಿಂದ ರಾಮಚಂದ್ರಪ್ಪ ಅವರನ್ನು ತುಮಕೂರು ಟೂಡಾ ಅಧ್ಯಕ್ಷರನ್ನಾಗಿ ಮತ್ತು ಲಿಡ್ಕರ್ ಆದಿಜಂಬವ ನಿಗಮಕ್ಕೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವ ಮೂಲಕ ಈ ಜನಾಂಗ ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಬರುವುದಕ್ಕೆ ಬಿಜೆಪಿ ಸಚಿವರಾದ ಜೆಸಿ ಮಾಧುಸ್ವಾಮಿ, ಲೋಕಸಭಾ ಸದಸ್ಯರಾದ ಜಿಸಿ ಬಸವರಾಜ್, ನಗರ ಶಾಸಕರಾದ ಜ್ಯೋತಿ ಗಣೇಶ್, ಮಾಜಿ ಸಚಿವರಾದ ಎಸ್ ಶಿವಣ್ಣ, ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸುರೇಶ್ ಗೌಡ ಅವರು ಶ್ರಮಿಸಬೇಕೆಂದು ಮನವಿ ಮಾಡಿದ್ದಾರೆ. ಪಕ್ಕ ಬರ್ಬೇಕಾ? ಇಡೀ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಈಗ ಅಲ್ಲಿ ನಿಗಮ ಮಂಡಳಿಗಳನ್ನ, ಎಲ್ಲ ನಿಗಮ ಮಂಡಳಿಗೆ ಅಧ್ಯಕ್ಷರುಗಳನ್ನ ನೇಮಕ ಮಾಡ್ತಾ ಇದ್ರೆ, ಇದರ ಹಿನ್ನೆಲೆಯಲ್ಲಿ ನಾವು ಇಡೀ ರಾಜ್ಯದಲ್ಲಿ ಏನಂತ ಬಹುಸಂಖ್ಯಾತ ಮಾದಿಗ ಜನಾಂಗ ಹೆಚ್ಚಿಗೆ ಇದ್ದಾರೆ, ಅದರಲ್ಲೂ ತುಮಕೂರಲ್ಲೂ ಅಧಿಕ ಸಂಖ್ಯೆಯಲ್ಲಿದೆ. 10 ಕ್ಷೇತ್ರದಲ್ಲಿ ಮಾದಿಗ ಜನಾಂಗ ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದೆ. ಇದರ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡೋದೇನೆಂದರೆ, ಏನು ಅಸ್ಪೃಶ್ಯ ಜನಾಂಗ ಆಗಿರ್ತಕ್ಕಂಥ ಮಾದಿಗ ಜನಾಂಗಕ್ಕೆ ತುಮಕೂರು ನಗರದಲ್ಲಿ ಒಂದು ಟೂಡಾ ಅಧ್ಯಕ್ಷ ಸ್ಥಾನವನ್ನು ರಾಮಚಂದ್ರಯ್ಯನವ್ರಿಗೆ ಕೊಡಬೇಕು. ಯಾಕಂದರೆ ರಾಮಚಂದ್ರಯ್ಯನವರು ಸುಮಾರು 35 ವರ್ಷಗಳ ಕಾಲ ಬಿ ಜೆ ಪಿ ಪಕ್ಷದಲ್ಲೇ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದಾರೆ, ಸ್ಲಂ ಮೋರ್ಚೋ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರೋ. ಇಡೀ ರಾಜ್ಯದಲ್ಲಿ ಏನು ಬಿ ಜೆ ಪಿ ಸರ್ಕಾರ ಬಂದಾಗಲಿಂದ ನಮ್ಮ ಮಾದಿಗ ಜನಾಂಗಕ್ಕೆ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ರೆ, ಆ ಹಿನ್ನೆಲೆಯಲ್ಲಿ ಈ ರಾಜ್ಯದ ಉಪಮುಖ್ಯ ಏನು ಈ ರಾಜ್ಯದ ಸಿ ಎಮ್ ಅವ್ರಿಗೆ ಮತ್ತು ಏನು ಮೋದಿ ಅವ್ರಿಗೆ ನಾನು ಅಭಿನಂದಿಸ್ತೀನಿ. ಅದೇ ರೀತಿಯಾಗಿ ಏನು ಈ ಜನಾಂಗವನ್ನು ಒಂದು ಉಪಮುಖ್ಯಮಂತ್ರಿಗೆ ಸೀಮಿತಗೊಳ್ಳದೇನೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮಾದಿಗ ಜನಾಂಗಕ್ಕೆ ಆದ್ಯತೆ ಕೊಡೋದ್ರ ಮೂಲಕ ತುಮಕೂರಿನಲ್ಲಿ ಟೂಡಾ ಅಧ್ಯಕ್ಷ ಸ್ಥಾನ ಐತೆ ರಾಮಚಂದ್ರ ಅವ್ರಿಗೆ ಕೊಟ್ಟು ಈ ಜನಾಂಗವನ್ನು ರಾಜಕೀಯದ ಮೇಲೆ ಎತ್ತಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಈ ರಾಜ್ಯದ ಮಾಜಿ ಶಾಸಕರಾಗಿರ್ತಕ್ಕಂಥ ಸೊಗಡಸಿಣ್ಣವನ್ನು, ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಗೌಡರು ಮತ್ತು ಲೋಕಸಭಾ ಸದಸ್ಯರಾದ ಜಿ ಎಸ್ ಬಸವರಾಜು ಅವರು, ಈ ಕ್ಷೇತ್ರದ ಶಾಸಕರಾಗಿದ್ದಂತಹ ಎಮ್ ಎಲ್ ಎ ಜ್ಯೋತಿ ಗಣೇಶ, ನಾನು ಈ ಸಂದರ್ಭದಲ್ಲಿ ಎಲ್ಲ ದಲಿತ ಸಂಘಟನೆಗಳ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. 2005 ನಡೆದ ಎಲ್ಲ ಲೋಕಸಭಾ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಪಕ್ಷವು ಎಡಗೈ ಜನಾಂಗವು ಬೆಂಬಲಿಸುತ್ತಾ ಬಂದಿದೆ. ಮಾದಿಗ ಸಮುದಾಯಕ್ಕೆ ಬಿಜೆಪಿ ಪಕ್ಷ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿರುವುದಕ್ಕೆ ಮಾದಿಗ ಜನಾಂಗ ಅಭಿನಂದಿಸಿದ್ದು, ಉಪಮುಖ್ಯಮಂತ್ರಿ ಸ್ಥಾನ ಬಿಟ್ಟರೆ ಈ ಸಮುದಾಯಕ್ಕೆ ರಾಜ್ಯದ ಯಾವುದೇ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನಗಳನ್ನು ನೀಡಿಲ್ಲ. ವಿಶ್ವವಿದ್ಯಾನಿಲಯಗಳ ಸಿಂಡಿಕೇಟ್ ನಾಮಿನಿಯಲ್ಲಿಯೂ ಮಾದಿಗ ಜನಾಂಗವನ್ನು ಕಡೆಗಣಿಸಿದೆ ಎಂದು ತಿಳಿಸಿದ್ದಾರೆ. ಆದ್ದರಿಂದ ಖಾಲಿ ಇರುವ ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ರಾಮಚಂದ್ರಪ್ಪ ಅವರನ್ನು ನೇಮಕ ಮಾಡುವಂತೆ ಜಿಲ್ಲಾ ಮಾದಿಗ ಸಂಘಟನೆ ಒಕ್ಕೂಟದ ಜಿಲ್ಲಾಧ್ಯಕ್ಷ ಹನುಮಂತರಾಜು, ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಕೃಷ್ಣಪ್ಪ, ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷ ಎಚ್ ಪಿ ರಾಜೇಶ್, ದಸಂಸ ಜಿಲ್ಲಾಧ್ಯಕ್ಷ ಪಿ ಎನ್ ರಾಮಯ್ಯ,
ಜಿಲ್ಲಾ ದಲಿತ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ಟಿಎನ್ ಮಧು, ತುಮಕೂರು ತಾಲೂಕು ಅಧ್ಯಕ್ಷ ಸುನೀಲ್, ದಲಿತ ಸಂರಕ್ಷಣಾ ವೇದಿಕೆ ಅಧ್ಯಕ್ಷ ಮಹೇಂದ್ರ ಕುಮಾರ್, ಗೋಪಿ ತಾಲೂಕು ಸಂಚಾಲಕ ಸುರೇಶ್ ಮುಂತಾದವರು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಚಿಂತಾಮಣಿ ತಾಲೂಕಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗುತ್ತಿದ್ದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಲತಾ ಅವರ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಭೇಟಿ ನೀಡಿದರು. ಚಿಂತಾಮಣಿ ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದ್ದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆರ್ ಲತಾ ಅವರು ನಗರ ಮತ್ತು ಗ್ರಾಮಾಂತರ ಭಾಗದ ಕಂಟೈನ್ಮೆಂಟ್ ಝೋನ್ಗಳಿಗೆ ಭೇಟಿ ನೀಡಿದರು. ನಗರದ ಎನ್ಆರ್ ಬಡಾವಣೆಯಲ್ಲಿ ಕೊರೋನಾದಿಂದ ಸಾವು ಸಂಭವಿಸಿದ ಬೀದಿಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಸ್ಥಳೀಯ ನೋಡಲ್ ಅಧಿಕಾರಿಗಳಿಂದ ವಾರ್ಡಿನ ಸ್ಥಿತಿಗತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದರು. ಕೆಲ ವಾರ್ಡಿನ ಟಾಸ್ಕ್ ಫೋರ್ಸ್ ಅಧಿಕಾರಿಗಳು ಕೋವಿಡ್-19 ಬಗ್ಗೆ ಸರಿಯಾದ ಮಾಹಿತಿ ನೀಡದೆ ಇರುವ ಕಾರಣ ಅಧಿಕಾರಿಗಳ ಮೇಲೆ ಸ್ವಲ್ಪ ಗರಂ ಆಗಿ ತರಾಟೆಗೆ ತೆಗೆದುಕೊಂಡರು. ಇನ್ನು ಸಂದರ್ಭದಲ್ಲಿ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಜಿಕೆ ಮಿಥುನ್ ಕುಮಾರ್, ತಾಲೂಕು ದಂಡಾಧಿಕಾರಿಗಳಾದ ಡಿ ಹನುಮಂತರಾಯಪ್ಪ, ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ಆನಂದ್ ಕುಮಾರ್, ಶ್ರೀನಿವಾಸಪ್ಪ, ಸಬ್ ಇನ್ಸ್ಪೆಕ್ಟರ್ ನರೇಶ್ ನಾಯಕ್, ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಸ್ವಾತಿ ಸೇರಿದಂತೆ ಆರೋಗ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆ ಸಿಬ್ಬಂದಿ ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಸಂಸದ ಜಿಎಸ್ ಬಸವರಾಜ್ ವಿರುದ್ಧ ಗುಬ್ಬಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಗುರು ರೇಣುಕರಾಧ್ಯರವರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸಾರ್ವಜನಿಕರ ದೂರುಗಳಿಗೆ ಸ್ಪಂದಿಸುವ ಕರ್ತವ್ಯ ಮಾಡಿದ ಶಾಸಕರು ಲಂಚ ಬೇಡಿಕೆಗೆ ಹೊತ್ತು ಅಧಿಕಾರಿಗಳಿಗೆ ಚಿಮ್ಮಾರಿ ಹಾಕಿದ್ದಾರೆ. ಮಾಧ್ಯಮ ಮೂಲಕ ಎಚ್ಚರಿಕೆ ನೀಡಿರುವುದು ಸರಿಯಿದೆ, ಆದರೆ ಬಿಜೆಪಿ ಮುಖಂಡರು ಇಂತಹ ಅಧಿಕಾರಿಗಳ ವಕಾಲತ್ತು ವಹಿಸುವುದು ವಿಪರ್ಯಾಸ ಎಂದರು. ಪ್ರಚಾರದ ಗಳಿಗೆಯಂದು ಬಾರದ ಶಾಸಕರು ಸತತ 4 ಬಾರಿ ಶಾಸಕನ ಸ್ಥಾನಕ್ಕೆ ಆಯ್ಕೆಯಾಗಿರುವ ಬಗ್ಗೆ ಅರಿತು ಮಾತನಾಡಬೇಕಾಗಿದೆ. ಕೆಲಸ ಮಾಡದೆ ಜನರು ಮತ ನೀಡುತ್ತಾರೆ ಎಂದು ಪ್ರಶ್ನಿಸಿದ ಅವರು, ಕೊರೋನಾದಿಂದ ಇಡೀ ಜಿಲ್ಲೆಯೇ ಆತಂಕದಲ್ಲಿದೆ, ಸಂಸದರು ಮನೆ ಬಿಟ್ಟು ಹೊರಬಂದು ಜನರಿಗೆ ಧೈರ್ಯ ತುಂಬಿದ ಉದಾಹರಣೆಗಳೇ ಇಲ್ಲ, ಸಿಲ್ಡಾಂಗ್ ಏರಿಯಾದಲ್ಲಿ ಬಡ ಕುಟುಂಬಗಳಿಗೆ ಸಹಾಯ ಮಾಡಿದ ನಿರ್ದೇಶನವೂ ಇಲ್ಲ. ಈ ಜೊತೆಗೆ ಪಟ್ಟಣ ಪಂಚಾಯಿತಿ ಅವ್ಯವಹಾರದ ಬಗ್ಗೆ ಮಾತನಾಡುವ ಬೆಟ್ಟಸ್ವಾಮಿ ಅವರು, ಶಾಸಕರೊಟ್ಟಿಗೆ 10 ವರ್ಷ ಪಟ್ಟಣ ಪಂಚಾಯಿತಿ ಸದಸ್ಯ ಹಾಗೂ ಅಧ್ಯಕ್ಷರಾಗಿ ಮಾಡಿದ್ದೇನು, 20 ವರ್ಷದಲ್ಲಿ ಅರ್ಧದಷ್ಟೇ ಭ್ರಷ್ಟಾಚಾರ ಅವರಿಂದಲೇ ಆಗಿರಬೇಕಲ್ಲವೇ ಎಂದು ಕುಟುಕಿ ವಿನಾಕಾರಣ ಸಲದ ಹೇಳಿಕೆ ನೀಡುತ್ತಾ ತಾಲೂಕು ಯುವ ಜೆಡಿಎಸ್ ಅಧ್ಯಕ್ಷ ಕೆಆರ್ ವೆಂಕಟೇಶ್ ಮಾತನಾಡಿ, ಈ ಹಿಂದೆ ಎಸಿಬಿ ಬಲೆಗೆ ಸಿಕ್ಕಿ ಜೈಲು ಶಿಕ್ಷೆಯನ್ನ ಅನುಭವಿಸಿದ ತಹಶೀಲ್ದಾರ್ ಅವರು ಮತ್ತೊಮ್ಮೆ ಪದೋನ್ನತಿಯೊಂದಿಗೆ ಗುಬ್ಬಿಗೆ ಗ್ರೇಡ್ 1 ತಹಶೀಲ್ದಾರ್ ಆಗಿ ನೇಮಕವಾಗಿರುವುದೇ ಭ್ರಷ್ಟಾಚಾರಕ್ಕೆ ಹಿಡಿದ ಕನ್ನಡಿಯಾಗಿದೆ. ದಕ್ಷ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಿ ಭ್ರಷ್ಟಾಚಾರ ಸಾಬೀತಾದ ಅಧಿಕಾರಿಗಳನ್ನು ಗುಬ್ಬಿ ತಾಲೂಕಿಗೆ ತರುವ ಉದ್ದೇಶವೇನು ಎಂದು ಅವರು, ಇಂತಹ ಅಧಿಕಾರಿಗಳ ಪರ ಹೇಳಿಕೆ ನೀಡಲು ಬಿಜೆಪಿ ಮುಖಂಡರು ಮುಂದಾಗುವುದು ಅವರ ಯೋಗ್ಯತೆ ತಿಳಿಯುತ್ತದೆ ಎಂದು ಟೀಕಿಸಿದರು. ರೋಡ್ಗಳಿರ್ಬೋದು, ಚರಂಡಿಗಳಿರ್ಬೋದು, ಇದನ್ನೆಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಹಣವನ್ನು ಮಂಜೂರಾದ್ರೂ ಕೂಡ ನಮ್ಮ ಸನ್ಮಾನ್ಯ ಯಡಿಯೂರಪ್ಪ ಸರ್ಕಾರ ಗೊತ್ತಿದ್ದಂಗೆ ಹಣವನ್ನೆಲ್ಲ ವಿತ್ಡ್ರಾ ಮಾಡಿದ್ರು, ಹಾಗೆ ಪೆಂಡಿಂಗ್ ಸ್ಟ್ಯಾಟಸ್ ಹಂಗಂಗೆ ಪೆಂಡಿಂಗ್ ಇಟ್ಟಿದ್ದಾರೆ. ಸುಮಾರು ಎಷ್ಟು ಕೋಟಿ ಅದು? 14 ಕೋಟಿ 15 ಕೋಟಿ ದುಡ್ಡು ಹಂಗೆ ಇಟ್ಟಿದ್ದಾರೆ. ಅಂಥ ಕಾರ್ಯಕ್ರಮಗಳನ್ನು ಮಾಡಿಸಿ ಬಿಕೆ ಕುಡಿದ ನಮ್ಮ ಜನಗಳಿಗೆಲ್ಲ ಕೆರೆಗಳಿಗೆಲ್ಲ ನೀರು ಕೊಡಿಸೋದು, ಮಠದ ಕೆರೆಗೆ ನೀರು ಕೊಡಿಸೋದು, ಆಗನವಾಡಿ ಕೆರೆಗೆ ಚಾನಲ್ ಮಾಡೋದಕ್ಕೆ ಸಮಸ್ಯೆ ಆಗಿ ಹಣ ಬಿಡುಗಡೆ ಮಾಡದಲ್ಲೇ ಪೆಂಡಿಂಗ್ ನಿಂತು ಹೋಗ್ತಿದೆ. ಅಂಥದ್ದು ದೊಡ್ಡ ಸಮಸ್ಯೆಗಳು, ಇವು ನೆನೆಸ್ಕೊಳ್ಳೋ ಸಮಸ್ಯೆಗಳೇ ಪೆಂಡಿಂಗ್ ಇದ್ದಾರೆ. ಅವುಗಳನ್ನು ಬಿಟ್ಬಿಟ್ಟು ಈ ತಹಶೀಲ್ದಾರರ ಬಗ್ಗೆ MLA ಹೌದು, MLA ಮಾತಾಡೋದು ನಾನು ಮಾತಾಡೋಕ್ಕಾಗ್ತದ? MLA ನಮ್ಮ ತಾಲೂಕಿನ ಅವರು ಮುಖ್ಯ ವ್ಯಕ್ತಿ, ಆಡಳಿತದ ಬಗ್ಗೆ ಇರ್ಬೋದು, ಅಧಿಕಾರಿಗಳ ಕಾರ್ಯಗಳ ಹಿಡಿದ್ರ ಬಗ್ಗೆ ಇರ್ಬೋದು, ಅವ್ರಗಳನ್ನ ಜವಾಬ್ದಾರಿಯಾಗಿ ನೋಡ್ಕೊಳ್ಳೋದ್ರ ಬಗ್ಗೆ, ಅವ್ರಿಗೆ ತೊಂದರೆ ಆಗಬೇಕು ನೋಡ್ಕೋಬೇಕಾದ ಜವಾಬ್ದಾರಿ ನಮ್ಮ ಶಾಸಕರಿಗಿದೆ. ಅದನ್ನ ಸುಮಾರು 15 ವರ್ಷಗಳಿಂದ 20 ವರ್ಷಗಳಿಂದ ಸಮರ್ಪಕವಾಗಿ ಅವರು ನಡೆಸ್ಕೊಂಡು ಬರ್ತಾ ಇರೋದಕ್ಕೆ ಪ್ರತಿ ಸಲೂ ಪ್ರತಿ 4ನೇ ಚುನಾವಣೆಗೂ ಕೂಡ ಅಭೂತಪೂರ್ವವಾದ ಯಶಸ್ಸನ್ನು ಕೊಟ್ಟು ನೀವೇ ನಮಗೆ ಸೂಕ್ತವಾದ ಶಾಸಕ ನಮ್ಮ ತಾಲೂಕಿಗೆ ಅಂತ ಹೇಳಿ ಜನ ಆರಿಸ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ ಇನ್ನೂ 3 ವರ್ಷ ಇದೆ ಚುನಾವಣೆ, ನಿಮ್ಗೆ ಏನೇನು ಬೇಕೆಲ್ಲ ಮಾಡಿ, ನಮ್ಗೇನು ಬೇಜಾರಿಲ್ಲ. ಯಡಿಯೂರಪ್ಪ
ಮುಖ್ಯಮಂತ್ರಿಗಳಿದ್ದಾರೆ, ನಿಮ್ಮ ಡಿಪ್ಯೂಟಿ ಮಿನಿಸ್ಟರ್ ಎಲ್ಲ ಗೌರ್ಮೆಂಟ್ ನಿಮ್ಮ ತಲೆ ಇದೆ. ಯಾವುದೋ ರೀತಿಯಿಂದ ಗೌರ್ಮೆಂಟ್ ಅನ್ನು ಮಾಡ್ಕೊಂಡಿದ್ದಾರೆ, ಮಾಡಬೇಡಿ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ. ನಿಜವಾಗ್ಲೂ ಯಾರು ಕೂಡ ಅದ್ರ ಬಗ್ಗೆ ಬೇಸರ ವ್ಯಕ್ತ ಪಡೋದಿಲ್ಲ. ಅಕಸ್ಮಾತ್ ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಜೆಸಿ ನರಸಿಂಹಮೂರ್ತಿ ಮಾತನಾಡಿ, ಜಾತೀಯತೆ ಎತ್ತಿ ಹಿಡಿದ ಬಿಜೆಪಿಯ ದಿಲೀಪ್ ಕುಮಾರ್ ದಲಿತ ವಿರೋಧವನ್ನ ಈ ಹಿಂದೆ ತೋರಿದ್ದಾರೆ. ದಿಲೀಪ್ ಕುಮಾರ್ ಅವರ ಹೇಳಿಕೆಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳ ವರ್ಗಾವಣೆ ಮಾಡುವ ಸರ್ಕಾರದ ನಡವಳಿಕೆ ಕೂಡ ಅನುಮಾನಕ್ಕೆ ಕಾರಣವಾಗಿದೆ. ಲೂಟಿ ಹಣದಲ್ಲೇ ಶಾಸಕನಾಗುವ ಕನಸು ಕಾಣುತ್ತಿರುವ ಬಿಜೆಪಿಯ ಸ್ಥಳೀಯ ಮುಖಂಡರಿಗೆ ಮುಖಭಂಗಕ್ಕೆ ತಯಾರಿ ನಡೆಸಿದ ಬಿಜೆಪಿ ವರಿಷ್ಠರು ಬೆಂಗಳೂರಿನ ಬಲಿಷ್ಠ ನಾಯಕ ಸೋಮಣ್ಣ ಅವರ ಪುತ್ರ ಅರುಣ್ ಸೋಮಣ್ಣರವರನ್ನ ಕರೆತರಲು ಮುಂದಾಗಿರುವುದು ಸ್ಥಳೀಯ ಬಿಜೆಪಿ ಮುಖಂಡರ ಯೋಗ್ಯತೆ ತೋರುತ್ತಿದೆ ಎಂದು ಅಣುಕು ಮಾಡಿದರು. ಸುಮಾರು ದುಡ್ಡು ಕೊಟ್ಟು ನಾನು ಸರ್ಕಾರಕ್ಕೆ ಸುಮಾರು ದುಡ್ಡು ಕೊಟ್ಟು ನಾನು ಗುಬ್ಬಿ ತಾಲೂಕಿಗೆ ಬಂದಿದ್ದೇನೆ. ನಾನು ಯಾವ ತರನಪ್ಪ ನಾನು ಈ ಹಣವನ್ನು ಸಂಪಾದನೆ ಮಾಡೋದು ಅನ್ನೋ ಒಂದು ಸಂದರ್ಭವೂ ಸಹ ಮಾತಾಡಿದ್ದಾರೆ. ಅದೇ ರೀತಿ ಚೀಫ್ ಆಫೀಸರ್ ನಮ್ಮ ಸ್ನೇಹಿತರು ಬಿಲ್ಲೆಪಾಳ್ಯ ನರಸಿಂಹಮೂರ್ತಿ ಅವರಿಗೆ 400,000 ಬೇಡಿಕೆ ಇಟ್ಟಿದ್ದಾರೆ. 400,000 ಬೇಡಿಕೆ ಇಟ್ಟು 400,000 ಕೊಟ್ಟರೆ ನಿನ್ನ ಎಂತದ್ದು ಸೈಟು ಮುಂಜೂರು ಮಾಡಿಕೊಡ್ತೀನಿ ಅನ್ನೋ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅವ್ರ ಸಾಕ್ಷಿ ಸಮೇತ ಇದೆ. ಇದನ್ನೆಲ್ಲ ಇಂಥ ಭ್ರಷ್ಟಾಧಿಕಾರಿಗಳನ್ನ ಬಿ ಜೆ ಪಿ ದುರಿಂಡ್ರುಗಳು ನಾಯಕರುಗಳು ಇವತ್ತು ಅವ್ರನ್ನ ಓಲೈಕೆ ಮಾಡ್ಕೊಂಡು ಮಾತಾಡ್ತಾರೆ ಅಂದರೆ ನಾವು ಇವ್ರಿಗೆ ಏನಂತ ಹೇಳಬೇಕು? ಪುತ್ತೂರಿನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದರು. ತಹಸೀಲ್ದಾರ್ ಗ್ರೇಡ್ 2 ಅವ್ರನ್ನ ಗ್ರೇಡ್ 2 ಇಂದ ಗ್ರೇಡ್ 1 ವರ್ಗಾಯಿಸಿ ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ಕರ್ಕೊಂಡ್ಬರ್ಬೇಕಾಗಿತ್ತ? ಏನು ಕರ್ಕೊಂಡ್ರು? ಇವರಿಂದ ನಿಮಗೆ ಪಾಲೆಷ್ಟೈತೆ ಅಂತ ನನ್ನ ಪ್ರಶ್ನೆ. ಇದಕ್ಕೆ ನೀವು ದಯವಿಟ್ಟು ಉತ್ತರ ಕೊಡಬೇಕು. ನಿಮ್ಮ ಉತ್ತರಕ್ಕೆ ನಾವು ಕಾಯ್ತಾ ಇರ್ತೀವಿ. ನಮ್ಮ ಶಾಸಕ ಹಿಂಬಾಲಕರು ಏನಿದ್ವಿ, ಬಿ ಜೆ ಪಿ ಅವರ ಲೀಡರ್ಗಳ ಉತ್ತರಕ್ಕೆ ನಾವು ಕಾಯ್ತಾ ಇರ್ತೀವಿ. ನಿಮ್ಗೆ ಎಷ್ಟು ಪಾಲು ಆಗ್ತದೆ ತಹಸೀಲ್ದಾರರು ಮತ್ತೆ ಚೀಫ್ ಆಫೀಸರಿಂದ ಇಂಥ ಭ್ರಷ್ಟಾಧಿಕಾರಿಗಳನ್ನ ನೀವೇನಕ್ಕೆ ಕರ್ಕೊಂಡು? ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ರೇಣುಕಾ ಪ್ರಸಾದ್, ಎಪಿಎಂಸಿ ಸದಸ್ಯ ಲೋಕೇಶ್ವರ್, ಮುಖಂಡರಾದ ಕೋಡಿಯನ್ ಮಹಾದೇವ, ಸಿದ್ದರಾಜು, ಯೋಗೀಶ್ ಇತರರು ಇದ್ದರು. ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ತಡೆಗಟ್ಟುವಲ್ಲಿ ಬಿಜೆಪಿ ಸರ್ಕಾರಿ ವಿಫಲವಾಗಿದೆ ಎಂದು ಶಿಡ್ಲಘಟ್ಟ ಶಾಸಕ ವಿ ಮುನಿಯಪ್ಪ ದೇವನಹಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪರಿವೀಕ್ಷಣಾ ಭವನದ ಸರ್ಕ್ಯೂಟ್ ಹೌಸ್ನಲ್ಲಿ ಜಿಲ್ಲಾ ಕಾಂಗ್ರೆಸ್ ಹಾಗೂ ತಾಲೂಕು ಕಾಂಗ್ರೆಸ್ ವತಿಯಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವೈಫಲ್ಯಗಳು, COVID-19 ಭ್ರಷ್ಟಾಚಾರದ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಯಿತು. ಶಿಡ್ಲಘಟ್ಟ ಶಾಸಕ ವಿ ಮುನಿಯಪ್ಪ ಮಾತನಾಡಿ, ಬಿಜೆಪಿ ಸರ್ಕಾರ ಬಂದ ಮೇಲೆ ಕೊರೋನಾ ಎಂಬ ಹೆಮ್ಮಾರಿ ಇಡೀ ಪ್ರಪಂಚವನ್ನು ಆವರಿಸಿಕೊಂಡು ಲಕ್ಷಾಂತರ ಜನರ ಬಲಿ ಪಡೆದುಕೊಂಡು ಇನ್ನು ಜನರ ಮೇಲೆ ಸಾವಿನ ಸವಾರಿ ಮಾಡುತ್ತಿರುವ ಇಂತಹ ಸಂದರ್ಭದಲ್ಲಿ ಸರ್ಕಾರ ದಿಟ್ಟ ಕ್ರಮ ತೆಗೆದುಕೊಳ್ಳದೆ ಭ್ರಷ್ಟಾಚಾರದಲ್ಲಿ ತೊಡಗಿರುವುದು ನಾಚಿಕೆಗೇಡು. ಕೊರೋನಾ ವೈರಸ್ ತಡೆಗಟ್ಟಲು ಸತತವಾಗಿ 5 ತಿಂಗಳಿಂದ ಬಿಜೆಪಿ ಸರ್ಕಾರ ವಿಫಲವಾಗಿದೆ. ನಾವು ಕೊರೋನಾ ತಡೆಗಟ್ಟಲು ಸರ್ಕಾರಕ್ಕೆ ಪಕ್ಷಭೇದ ಮರೆತು ಬೆಂಬಲ ನೀಡಿದ್ದೇವೆ. ಆದರೆ 5 ತಿಂಗಳಿಂದ ಇವರು ನಡೆಸುತ್ತಿರುವುದು ನೋಡಿ ಗಾಬರಿಯಾಗ್ತಿದೆ. 4,150 ಕೋಟಿ ಹಗರಣ ತನಿಖೆಗೆ ಆಗಬೇಕು. ಅನುಭವಿ ನ್ಯಾಯಮೂರ್ತಿ ನೇಮಕ ಮಾಡಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಸೋಂಕು ಹರಡುತ್ತಿದೆ. ವೈದ್ಯರನ್ನು ಪ್ರಶ್ನಿಸಿದರೆ ಉತ್ತರವಿಲ್ಲ. 4 ಇಲಾಖೆ ಮಾತ್ರ ಅನುದಾನ ಬಳಕೆ ಮಾಡಿಕೊಳ್ತಿದೆ. ಮಾಧ್ಯಮಗಳ ಸೇವೆಗೆ ಶ್ಲಾಘನೆ ಎಂದರು. ಪ್ರತಿಯೊಬ್ಬ ಕಟ್ಟ ಕಡೆಯ ಮನುಷ್ಯನಿಗೂ ಇವತ್ತು ಗೊತ್ತಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಸರ್ಕಾರಗಳು, ನಾವು ಕೇವಲ 2 ತಿಂಗಳಲ್ಲಿ ನಮ್ಮ ಸರ್ಕಾರ ಅವರು ಬಿ ಜೆ ಪಿ ಸರ್ಕಾರ ಬಂದಮೇಲೆ ಅವ್ರು ಏನು ಪ್ರಸ್ತಾಪ ಮಾಡಿದರು, ಈ ಇದು ಎಂತದ್ದು ಕರೋನಾ ಅದನ್ನು ಹೆಸರು ಹೇಳೋಕ್ಕೆ ಬೇಜಾರಾಗುತ್ತೆ. ಇದರಲ್ಲಿದೆ ಕರೋನಾ ಅಂತ ಒಂದು ದೊಡ್ಡ MRE ಇವತ್ತು ಇಡೀ ಪ್ರಪಂಚ ವ್ಯಾಪ್ತಿಯಾಗಿ ಆವರಿಸಿರ್ತಕ್ಕಂಥದ್ದು. ಅದರಿಂದ ಆದಂಥ ದುಷ್ಪರಿಣಾಮಗಳು ಏನು ತಮಗೇನು ನಾವು ದೂರವಾಗಿ ಹೇಳಬೇಕಾಗಿಲ್ಲ. ಕಳೆದ 5 ತಿಂಗಳಿಂದ ಸತತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಪತ್ರಕರ್ತರಂತೂ ವಿಶೇಷವಾಗಿ ಬಹಳ ಪ್ರಯತ್ನ ಪಟ್ಟು ಕೆಲಸ ಮಾಡಿದ್ದೀರಿ. ಎಲ್ಲ ಕಡೆ ವ್ಯಾಪಕವಾಗಿ ಏನೇ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನು ಅಥವಾ ಆಗ್ತಾ ಇರ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂಥ ಔಷಧಿ ಮತ್ತು ಅದಕ್ಕೆ ಬೇಕಾದಂಥ ಆರೋಗ್ಯ ಇಲಾಖೆಯನ್ನು ಎಚ್ಚರಿಸ್ತಕ್ಕಂಥ ಕೆಲಸ ಪ್ರತಿ ನಿಮಿಷಕ್ಕೆ ಒಂದೊಂದು ಪ್ರತಿ ಸೆಕೆಂಡ್ಗೂ ನೀವು ಅದನ್ನು ನಮಗೆ ಸಪೋರ್ಟ್ ಮಾಡಿದ್ರು. ನಾವು ಅಷ್ಟೇ ಕಾಂಗ್ರೆಸ್ ಪಕ್ಷದವರು ಕೈ ಕೈ ಬೆಂಬಲ ಕೊಟ್ಟು ನಾವು ನಮ್ಮ ಈಗ ನಡೆಯ BJP ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದೇವೆ. ಬಹುಶಃ ಬಹಳ ನಿರೀಕ್ಷೆ ಮಾಡಿದ್ವಿ. ಇಲ್ಲಿ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಇಂಥ ಬಹಳ
ಡಿಸಾಸ್ಟರ್ ಒಂದು ವಾತಾವರಣ ಇಲ್ಲಿ ಇಂಥ ಒಂದು ಕಠಿಣವಾದಂತಹ ದಿನದಲ್ಲಿ ನಮಗೆ ಸರ್ಕಾರ ಆಡಳಿತ ಎಲ್ಲ ಬಿಟ್ಟು ನಮ್ಮೆಲ್ಲರ ಸಹಕಾರ ಎಲ್ಲ ಪಕ್ಷಗಳ ಸಹಕಾರ ತೆಗೆದುಕೊಂಡು ಬಹುಶಃ ಇದ್ರು ನಮ್ಮ ಈಗಿರ್ತಕ್ಕಂಥ ಪರಿಸ್ಥಿತಿನ ಎಲ್ಲರೂ ನಿಭಾಯಿಸ್ತಾರೆ. ಯಾರಿಗೂ ಯಾವುದೇ ತರಹದ ತೊಂದರೆ ಆಗದಿರಾ, ಪ್ರಾಣಕ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲ. ಅಂತ ಪ್ರಾಣನ ಉಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ನಾವು ಎಲ್ಲ ಬಿಚ್ಚು ಮನಸ್ಸಿನಿಂದ ನಮ್ಮ ಪಕ್ಷಾತೀತವಾಗಿ ನಾವು ಬೆಂಬಲ ಕೊಟ್ಟು ದುರಾದೃಷ್ಟ ಕಳೆದ 5 ತಿಂಗಳಲ್ಲಿ ಇವರ ಪ್ರಗತಿಯನ್ನ ನೋಡ್ತಾ ಬರ್ತಾ ಇರೋದು, ಇವ್ರು ನಡೆಸ್ತಾ ಇರ್ತಕ್ಕಂಥ ಆಡಳಿತವನ್ನ ನೋಡಿ ನಮಗೆ ಗಾಬರಿ ಆಗೋದು. ಎಂತ ದುರಾದೃಷ್ಟನಪ್ಪ, ಇಂಥ ಒಂದು ಪಕ್ಷಕ್ಕೆ ನಾವು ಬೆಂಬಲ ಕೊಟ್ಟು ಇಂಥ ಒಂದು ಕಷ್ಟಕಾಲದಲ್ಲಿ ನಾವು ಅದನ್ನ ಇಂಥ ಒಂದು ದುಷ್ಟ ಸರ್ಕಾರನ ನಾವು ಇಟ್ಕೊಂಡಿದ್ದೀವಲ್ಲ ಅಂತಕ್ಕಂಥ ನೋವು ಇವತ್ತು ಎಲ್ಲ ಜನಸಾಮಾನ್ಯರಲ್ಲಿ ಆವರಿಸ್ಕೊಳ್ತದೆ. ಎಂಎಲ್ಸಿಎಸ್ ರವಿ ಮಾತನಾಡಿ, ಅಪವಿತ್ರ ಸರ್ಕಾರ ಬಿಜೆಪಿ ದೇಶದ ಆರ್ಥಿಕ ಪರಿಸ್ಥಿತಿ ನಿಭಾಯಿಸಲು ಸಾಧ್ಯವಾಗಿಲ್ಲ. 20 ಲಕ್ಷ ರೂಪಾಯಿ ಭರವಸೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅದು ದುರುಪಯೋಗ. 1,055 ಕೋಟಿ ಪಿಎಫ್ ಹಣ, ಕಿಸಾನ್ ಸಮ್ಮಾನ್ 9,800 ಕೋಟಿ, ಜನಧನ್, ಆತ್ಮ ನಿರ್ಭರ, ಕೇಂದ್ರದಿಂದ ರಾಜ್ಯಕ್ಕೆ ಮಾರ್ಚಿ ಅನುದಾನ ಬಂದಿಲ್ಲ, ಕಳೆದ ನೆರೆ ಪರಿಹಾರ ಸುಳ್ಳು ಭರವಸೆ, ಕೊರೋನಾ ಅನಿರೀಕ್ಷಿತ ಸವಾಲನ್ನು ಎದುರಿಸುವ ಕೆಲಸ ಕೇಂದ್ರ ಸರ್ಕಾರ ಕೊರೋನಾ ಅನಿರೀಕ್ಷಿತ ಸವಾಲು ಅದನ್ನು ಎದುರಿಸುವ ಕೆಲಸ ಕೇಂದ್ರ ಸರ್ಕಾರ ಮಾಡಲಿಲ್ಲ. ಧರ್ಮ ಆಚಾರ ವಿಚಾರ ಹೇಳುವ ಸರ್ಕಾರ ಬಳ್ಳಾರಿ ಬೆಂಗಳೂರು ರಾಯಚೂರು ಭಾಗದಲ್ಲಿ ಸೋಂಕಿತ ವ್ಯಕ್ತಿ ಸಾವಿನ ಅಂತ್ಯ ಸಂಸ್ಕಾರ ಮಾಡಲು ತಾರತಮ್ಯ. ಖಾಸಗಿ ಆಸ್ಪತ್ರೆಗಳು ಲೂಟಿ, ಕಳಪೆ ಚಿಕಿತ್ಸೆ, ಹಣ ಕೊಟ್ಟರು ಬೆಡ್ ಇಲ್ಲ, ಆರೋಗ್ಯ ಸಚಿವರು ಆಸ್ಪತ್ರೆಗೆ ಭೇಟಿ ನೀಡಿಲ್ಲ, ಶಾಸಕರ ಅನುದಾನ ತಡೆ, ಸಂವಿಧಾನ ವಿರೋಧಿ ಆಡಳಿತ, ಸಿಲ್ಕ್ ಮತ್ತು ಮಿಲ್ಕ್ ಉತ್ತಮ ಮಾರುಕಟ್ಟೆ ನೀಡದೆ ರೈತರನ್ನು ಇಕ್ಕಟ್ಟಿಗೆ ಸಿಲುಕಿಸುತ್ತಿದ್ದಾರೆ. ಸರ್ಕಾರ ಗಮನ ಹರಿಸುತ್ತಿಲ್ಲ, ಪೆಟ್ರೋಲ್ ಬೆಲೆ ಗಗನಮುಖಿಯಾಗಿದ್ದು ಸರ್ವಪಕ್ಷ ಹಾಗೂ ಶಾಸಕಾಂಗ ಸಭೆ ಕರೆಯಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಅನೈತಿಕವಾಗಿ ಸಂವಿಧಾನ ವಿರೋಧಿಯಾಗಿ ಬಹುಮತ ಇಲ್ಲದೆ ಇದ್ರೂ ಕೂಡ ಆಪರೇಷನ್ ಕಮಲದ ಮುಖೇನ ಅಧಿಕಾರಕ್ಕೆ ಬಂದಂತ ಸಂದರ್ಭ 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ದೊಡ್ಡದಾಗಿ ಮಾಧ್ಯಮಗಳಲ್ಲಿ ಜಾಹೀರಾತನ್ನು ಕೂಡ ಸಾಧನೆಗಳು ನಾವು ಬಿಜೆಪಿಯವರು ಬಹಳಷ್ಟು ಸಾಧನೆಗಳನ್ನು 1 ವರ್ಷದಲ್ಲಿ ಮಾಡಿದ್ದೀವಿ ಅನ್ನತಕ್ಕಂಥ ಬಿಂಬಿಸ್ತಕ್ಕಂಥ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಜಾಹೀರಾತನ್ನು ಕೂಡ ಕೊಟ್ಟಿದ್ರು, ಕೆಲವು ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಈ ಕರೋನಾದಂಥ ಸಂದರ್ಭ ನಾವ್ಯಾರು ಕಂಡರಿಯದ ಕೇಳರಿಯದ ರೀತಿಯಲ್ಲಿ ಜಗತ್ತಿಗೆ ಬಂದಂತಹ ಇದೊಂದು ನಿಬ್ಬೆ ನಮಗೆ ಎರೆದಂತ ಒಂದು ಸಂದರ್ಭದಲ್ಲಿ ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ಬುಡಮೇಲಾಗ್ತಕ್ಕಂಥ ಒಂದು ಸಂದರ್ಭ ನಮ್ಗೆಲ್ಲರೂ ಕಾಣಿಸ್ತಾ ಇದೆ. ನಾವ್ಯಾರು ನಿರೀಕ್ಷೆ ಮಾಡಿರ್ತಕ್ಕಂಥದ್ದು ಅದನ್ನ ನಿಭಾಯಿಸಲಿಕ್ಕೆ ನಾವು ಆತ್ಮ ನಿರ್ಭರ್ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಅಂತ ಹೇಳಿ ಕೇಂದ್ರ ಸರ್ಕಾರ 20 ಲಕ್ಷ ಕೋಟಿ ರೂಪಾಯಿಗಳಂತ ಒಂದು ಯೋಜನೆಯನ್ನ ಜನರ ಮುಂದೆ ತೋರಿಸೋದು. ನಾವೆಲ್ಲ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ವಿ. 20 ಲಕ್ಷ ರೂಪಾಯಿ ಹಣ ಭಾರತಾದ್ಯಂತ ಸಂಚಲನವನ್ನ ಉಂಟು ಮಾಡ್ತದೆ, ಕುಸಿತ ಇರ್ತಕ್ಕಂಥ ಒಂದು GDPಗೆ ಒಂದು ಆರ್ಥಿಕ ಶಕ್ತಿಯನ್ನ ಉಂಟು ಮಾಡ್ತದೆ ಅಂತಕ್ಕಂಥ ಒಂದು ಭರವಸೆ ನಮ್ಮೆಲ್ಲರಲ್ಲೂ ಇತ್ತು. ಇದೊಂದು ಬುರುಡೆ ಯೋಜನೆ ಅಂತಕ್ಕಂಥದ್ದು ಈಗ ದಿನೇ ದಿನೇ ಸಾಬೀತಾಗ್ತಾ ಇರ್ತಕ್ಕಂಥದ್ದು, ಇದೊಂದು ಹುಸಿ ಯೋಜನೆ. ಈ ಇದನ್ನ ಯಾವುದೇ ರೀತಿಯಾಗೂ ನಮ್ಮ ಆರ್ಥಿಕತೆಗೆ ಚೈತನ್ಯವನ್ನು ತುಂಬ ಶಕ್ತಿಯನ್ನು ಉಂಟು ಮಾಡಲು ಇದರಲ್ಲಿ ಯಾವುದೇ ರೀತಿಯಾದಂತ ಶಕ್ತಿ ಇಲ್ಲ ಅಂತಕ್ಕಂಥದ್ದು ನೋಡಿದೆ. ನಮ್ಮ ಸದಾನಂದ ಗೌಡರು ನಮ್ಮ ರಾಜ್ಯದಿಂದ ಆಯ್ಕೆ ಆಗಿಕೊಂಡಿರ್ತಕ್ಕಂಥ ಕೇಂದ್ರ ಸಚಿವರು ಮಾತನಾಡ್ತಾ ಹೇಳ್ತಾ ಇದ್ರು ಆತ್ಮ ನಿರ್ಭರ್ ಯಾವ ಮಟ್ಟದಲ್ಲಿ ಸಫಲವಾಗಿದೆ ಅಂತ ಅವ್ರ ಭಾಷೆಯಲ್ಲಿ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಇನ್ನು ಸಮಯದಲ್ಲಿ ಎಲ್ಎಂಸಿಎಸ್ ರವಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮುನಿಶಾಮಣ್ಣ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಎಸಿ ಶ್ರೀನಿವಾಸ್, ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ವಿ ಮುನಿಯಪ್ಪ, ದೊಡ್ಡಬಳ್ಳಾಪುರ ಕ್ಷೇತ್ರ ಶಾಸಕ ವೆಂಕಟರಮಣಯ್ಯ, ದೇವನಹಳ್ಳಿ ಕ್ಷೇತ್ರ ಮಾಜಿ ಶಾಸಕರುಗಳಾದ ಮುನಿನರಸಿಂಹಯ್ಯ, ವೆಂಕಟಸ್ವಾಮಿ, ಕೆಪಿಸಿಸಿ ಕಾರ್ಯದರ್ಶಿ ಮಂಜುನಾಥ್, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್, ಉಪಾಧ್ಯಕ್ಷ ಜಗನ್ನಾಥ್, ಪ್ರಧಾನ ಕಾರ್ಯದರ್ಶಿ ಎಸ್ಆರ್ ರವಿಕುಮಾರ್, ಎಸ್ಸಿ ಘಟಕ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್, ಜಿಲ್ಲಾ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ನಾಗೇಶ್, ಉಪಾಧ್ಯಕ್ಷ ಶಾಂತಕುಮಾರ್, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ, ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷ ಲೋಕೇಶ್, ಜಿಲ್ಲಾ ಪಂಚಾಯತಿ ಸದಸ್ಯ ಲಕ್ಷ್ಮೀನಾರಾಯಣ್, ಕೆಪಿಸಿಸಿ ಸದಸ್ಯ ಚಿನ್ನಪ್ಪ, ದಿನ್ನೂರು ವೆಂಕಟೇಶ್, ಇನ್ನೂ ಅನೇಕರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಕಿರಿದಾದ ರಸ್ತೆಯಲ್ಲಿ 11 ಕೆವಿ ಲೈನ್ ಎಳೆಯಲು ಮುಂದಾದ ಬೆಸ್ಕಾಂ ಸಿಬ್ಬಂದಿಗೆ ಸಾರ್ವಜನಿಕರು ವಿರೋಧಿಸಿ ವಾಪಸ್ಸು ಕಳುಹಿಸುವಲ್ಲಿ ಯಶಸ್ವಿಯಾದರು.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಕೆರೆಕೋಡಿ ರಸ್ತೆಯಲ್ಲಿ ಬೆಸ್ಕಾಂ ವತಿಯಿಂದ ಯಾರದೋ ಒಬ್ಬ ನಿವೇಶನದಲ್ಲಿ ಬಂದಿದ್ದ 11 ಕೆವಿ ವಿದ್ಯುತ್ ತಂತಿಗಳನ್ನ ಬದಲಾಯಿಸಲು ಬೇರೆ ನಿವೇಶನಗಳು ಹಾಗೂ ಕಿರಿದಾದ ರಸ್ತೆಯಲ್ಲಿ ವಿದ್ಯುತ್ ಲೈನ್ ಅನ್ನು ಎಳೆಯಲು ಹೋದಾಗ ಸಾರ್ವಜನಿಕರು ಪ್ರತಿಭಟಿಸಿದರು. ಬೆಸ್ಕಾಂ ನೌಕರ ವೆಂಕಟೇಶ್ ಅವರು ಮಾತನಾಡಿ, ಇಲ್ಲಿನ ನಿವೇಶನದಲ್ಲಿ ಕಟ್ಟಡ ಕಟ್ಟಲು ತೊಂದರೆಯಾಗಿದೆ ಎಂದು ನಿವೇಶನದ ಅರ್ಜಿದಾರರು ಅರ್ಜಿ ಸಲ್ಲಿಸಿ ಬೆಸ್ಕಾಂಗೆ ತಗಲುವ ವೆಚ್ಚವನ್ನ ಭರಿಸಿರುವ ಕಾರಣ ಆ ನಿವೇಶನದಿಂದ ಬೇರೆ ಮಾರ್ಗವಾಗಿ ವಿದ್ಯುತ್ ಲೈನ್ ಅನ್ನು ಎಳೆಯಲಾಗುತ್ತಿದೆ ಎಂದು ತಿಳಿಸಿದರು. ಇವುಗಳ ನಡುವೆ 11 ಕೆವಿ ವಿದ್ಯುತ್ ಲೈನ್ ಅನ್ನು ಎಳೆಯುವುದರಿಂದ ಇಲ್ಲಿನ ಎಲ್ಲ ನಿವಾಸಿಗಳ ಪ್ರಾಣವು ತೊಂದರೆಗೊಳಗಾಗುವುದು ಖಂಡಿತ. ಯಾರದೋ ಹಿತ ಕಾಪಾಡಲು ನೂರಾರು ಮಂದಿ ಜೀವನವನ್ನ ತೊಂದರೆಗೊಳಪಡಿಸುವುದು ಸರಿಯಲ್ಲ. ಹಾಗೂ ಈ ವಿದ್ಯುತ್ ಲೈನ್ ಬದಲಾವಣೆಯಿಂದ ಹಲವಾರು ಜಮೀನು ನಿವೇಶನಗಳಲ್ಲಿ ವಿದ್ಯುತ್ ಲೈನ್ ಹರಿದು ಹೋಗಿದ್ದು ಮುಂದಿನ ದಿನಗಳಲ್ಲಿ ಅವರುಗಳಿಗೆ ಮನೆ ಕಟ್ಟಿಕೊಳ್ಳಬೇಕೆಂದರೆ ತುಂಬಾ ತೊಂದರೆಯುಂಟಾಗುತ್ತದೆ. ಕೇವಲ 100 ಅಡಿ ಅಂತರದಲ್ಲಿ ಶಿಡ್ಲಘಟ್ಟ ಬೈಪಾಸ್ ಮುಖ್ಯ ರಸ್ತೆ ಇದ್ದು ಮುಖ್ಯ ರಸ್ತೆ ಮುಖೇನ ವಿದ್ಯುತ್ ಲೈನ್ ಅನ್ನು ಎಳೆದರೆ ಯಾರಿಗೂ ತೊಂದರೆಯಾಗುವುದಿಲ್ಲ ಎಂದು ತಿಳಿಸಿದರು. ತೊಂದರೆ ಅಕ್ಕಪಕ್ಕ ಜಮೀನೆಲ್ಲ ಇದ್ದಾರೆ ನೋಡಿದ್ರೆ ಶಿಡ್ಲಘಟ್ಟ ರೋಡ್ ಅಲ್ಲಿ ಹತ್ ಕಡೆ ರೋಡ್ ಬರುತ್ತೆ, ಆ ರೋಡ್ ಅಲ್ಲಿ ಹಾಕೊಂಡು ಹೋಗ್ಲಿ. ನಾವು ಅಲ್ಲಿ ಮನೆ ಕಟ್ಟಬೇಕು, ನಮಗೂ ತೊಂದರೆ ಆಗುತ್ತೆ. ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ, ಮನೆ ಕಟ್ಟಿದ ಮೇಲೆ ಎಲ್ಲ ಎಲ್ರಿಗೂ ತೊಂದರೆ ಆಗುತ್ತೆ. ಇದು ಬಂದು 11 ಕೆವಿ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಇಷ್ಟು ಡಿಸ್ಟೆನ್ಸ್ ಇರಬೇಕಂತ ಹೇಳ್ಬಿಟ್ಟು ರೂಲ್ಸ್ ರೆಗ್ಯುಲೇಷನ್ ಇರ್ತವೆ. ಅದು ನನಗೆ ಗೊತ್ತಿಲ್ಲ, ಸರಿಯಾಗಿ ಮಾಹಿತಿ ಗೊತ್ತಿಲ್ಲ. ನನಗ್ಯಾರು ಇನ್ಫಾರ್ಮೇಶನ್ನೇ ಕೊಟ್ಟಿಲ್ಲ. ನನ್ನ ಜಮೀನು ಪಕ್ಕದಲ್ಲಿ ಲೈನ್ ಹಾಕೋದಕ್ಕೆ ಏರ್ಪಾಟು ಮಾಡ್ತಾ ಇದ್ರೆ ಇದಕ್ಕೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಇಂದ ವಿನಂತಿ ಮಾಡ್ಕೊಂಡು. ನಿಮ್ಗೆ ನೋಟಿಸ್ ಏನು ಕೊಟ್ಟಿಲ್ಲ? ಅವರು ನೋಟಿಸ್ ಗೀತೀಸ್ ಏನೂ ಕೊಟ್ಟಿಲ್ಲ ನಮಗೆ. ನನಗೆ ಮಾಹಿತಿನೇ ಇಲ್ಲ, ನನಗೆ ಮಾಹಿತಿನೇ ಇಲ್ಲ. ಈಗ ಇಲ್ಲಿ ಕೆಲಸ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ಯಾರೋ ಬೇರೆಯವ್ರು ಫೋನ್ ಮಾಡಿದ್ರು, ಫೋನ್ ಮಾಡಿದ ತಕ್ಷಣ ಇಲ್ಲ ಬಂದಿದ್ದೀನಿ. ನನಗೆ ಮಾಹಿತಿನೇ ಇಲ್ಲ. ಈಗ ಅವ್ರಿಗೆ ಏನು ಹೇಳ್ತಾ ಇದಾರೆ ಕೆಬಿ ಅವರು? ಹೀಗಾಗಿ ಕೆಲಸ ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿಬಿಟ್ಟು ನಮಗೂ ನಮ್ಮ ಜಮೀನಲ್ಲೇ ಒಂದು ಕಂಬ ಇದೆ, ಬೇಕಾದ್ರೆ ಅದನ್ನು ತೆಗೀಲಿ. ನಾನು ಅಲ್ಲ ಸ್ವಲ್ಪ ನಾನು ಬಡವನೆ, ಆದಷ್ಟು ನಾನು ಒಂದಷ್ಟು ಅಮೌಂಟ್ ಕೊಡ್ತೀನಿ. ಬೇಕಂದ್ರೆ ಅದೇನಾಗುತ್ತೆ, ಸಂಬಂಧಪಟ್ಟ ಇಲಾಖೆಗಳಿಗೆಲ್ಲ ಅರ್ಜಿ ಕೊಟ್ಟು ನಾನು ಅದ್ರ ಭಾಗಿಯಾಗ್ತೀನಿ. ಅದರಲ್ಲಿ ಬೇರೆ ಕಡೆ ಲೈನ್ ಚಿಲ್ಗಟ್ಟ ರೋಡ್ ಮುಖಾಂತರ ಹಾಕೊಂಡು ಹೋಗ್ಲಿ. ಇವಾಗ ಇಲ್ಲಿ ಬೇಡ, ಮೈನ್ ರೋಡ್ ಇಂದ ಹಾಕೊಂಡು ಹೋಗ್ರಿ. ನೀವು ಹೇಳ್ತಾ ಹಾಕೊಂಡು ಹೋಗ್ಲಿ. ನಿಮ್ಮ ಹೆಸರು? ಅಶ್ವಥ್ ಅಂತ ಹೇಳ್ಬಿಟ್ಟು. ತೊಂದರೆ ಒಳಪಟ್ಟಿರುವ ಅಶ್ವಥ್, ಶ್ರೀನಿವಾಸ್, ಕಿರಣ್ ಮುಂತಾದವರು ಮಾತನಾಡಿ, ವಿದ್ಯುತ್ ಇಲಾಖೆಗೆ ದೂರು ನೀಡಿ ಎಲ್ಲರಿಗೂ ಅನುಕೂಲವಾಗುವಂತೆ, ಯಾರಿಗೂ ತೊಂದರೆಯಾಗದಂತೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸುವುದಾಗಿ ತಿಳಿಸಿದರು. ಡಿಸಿ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ತಿಪಟೂರು ತಾಲೂಕು ಕೊನೆಹಳ್ಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಆರಂಭಿಸಿರುವ ಕೋವಿಡ್ ಸೆಂಟರ್ಗೆ ಮೂಲಭೂತ ಸೌಕರ್ಯ ಒದಗಿಸಬೇಕೆಂದು ಸೋಂಕಿತರು ಆಗ್ರಹಿಸಿದ್ದಾರೆ. ತಿಪಟೂರು ತಾಲೂಕಿನ ಕೊನೆಹಳ್ಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸರ್ಕಾರ ಆರಂಭಿಸಿರುವ 116 ಹಾಸಿಗೆ ಸಾಮರ್ಥ್ಯದ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಸೋಂಕಿತರು ಪರದಾಡುವಂತಾಗಿದೆ. ಪೌಷ್ಟಿಕಾಂಶಯುಕ್ತ ಆಹಾರ ನೀಡುವುದಾಗಿ ಚಾರ್ಟ್ ಹಾಕಿರುವ ಅಧಿಕಾರಿಗಳು ಗುಣಮಟ್ಟದ ಆಹಾರ ನೀಡದೆ ಕಳಪೆ ಗುಣಮಟ್ಟದ ಆಹಾರ ನೀಡುತ್ತಿದ್ದಾರೆ. ಆಹಾರದ ಜೊತೆ ಮೊಟ್ಟೆ ನೀಡುತ್ತಿಲ್ಲ. ಸೋಂಕಿತರು ಇರುವ ವಾರ್ಡ್ಗಳನ್ನು ಸ್ಯಾನಿಟೈಸ್ ಮಾಡುತ್ತಿಲ್ಲ. ಶೌಚಾಲಯವು ಸ್ವಚ್ಛಗೊಳಿಸದೆ ನಿರ್ಲಕ್ಷ್ಯ ಮಾಡಲಾಗುತ್ತಿದೆ. ಸೋಂಕಿತರು ಮಲಗುವ ಬೆಡ್ಗಳ ಮೇಲೆ ಪ್ಲಾಸ್ಟಿಕ್ ಕವರ್ ಬದಲಿಸುತ್ತಿಲ್ಲ. ಅವ್ಯವಸ್ಥೆಯ ಬಗ್ಗೆ ವೈದ್ಯಾಧಿಕಾರಿಗಳು ಪ್ರಶ್ನೆ ಮಾಡಿದರೆ ಉಡಾಫೆಯ ಉತ್ತರ ನೀಡುತ್ತಿದ್ದಾರೆ. ನಮಗೆ ಮೂಲ ಸೌಕರ್ಯ ನೀಡಿಲ್ಲ, ಹೋಮಿ ಐಸೋಲೇಷನ್ಗೆ ಅವಕಾಶ ನೀಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿರುವ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಕೋವಿಡ್ ಕೇಂದ್ರದ ಅವ್ಯವಸ್ಥೆ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದ್ದು, ಉಳ್ಳವರು ಶ್ರೀಮಂತರನ್ನು ಹೋಮಿ ಐಸೋಲೇಷನ್ಗೆ ಒಳಗಾಗುತ್ತಾರೆ, ಬಡವರು ನಿರ್ಗತಿಕರು ಸೋಂಕಿಗೆ ಒಳಗಾದರೆ ಅವರ ಪಾಡೇನು ಎನ್ನುವಂತಾಗಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.